ಆಡಾಡ್ತಾ ವಿಜ್ಞಾನ ಕಾರ್ಯಕ್ರಮಕ್ಕೆ ಕನ್ನಡದ ಜಾಣ ಜಾಣೆಯರು ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಡಾಡ್ತಾ ಅಂದ ತಕ್ಷಣ ನಿಮ್ಮ ಮುಖ ಅರಳಿತ್ತು, ಆದರೆ ವಿಜ್ಞಾನ ಅಂದ ತಕ್ಷಣ ಸಪ್ಪಗಾಗೋಯ್ತಾ? ವಿಜ್ಞಾನ ಅಂದ ತಕ್ಷಣ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಂಯುಕ್ತ ವಸ್ತುಗಳು, ಮೂಲ ವಸ್ತುಗಳು, ಈ ಥರದ ಪದಗಳೆಲ್ಲ ನಿಮ್ಮ ತಲೆಯಲ್ಲಿ ಸುಳಿದಾಡಿರ್ಬೇಕಲ್ಲ? ನಮ್ಮ ಕಾರ್ಯಕ್ರಮದಲ್ಲಿ ಅದು ಯಾವುದೂ ಇರೋದಿಲ್ಲ. ಹಾಗಂತ ಯಾವುದು ಇರಲ್ಲ ಅಂತಲ್ಲ, ಇರುತ್ತೆ. ಆದರೆ ನಾವು ನಮ್ಮ ಹತ್ರ ಇರೋ ವಸ್ತುಗಳನ್ನು ಬಳಸ್ಕೊಂಡು ಈ ಪ್ರಯೋಗಗಳನ್ನೆಲ್ಲ ಮಾಡ್ತೀವಿ. ನೋಡಿ, ಇಲ್ಲಿ ಪ್ರಣಾಳಗಳಿಲ್ಲ, ಬೀಕರ್ಗಳಿಲ್ಲ, ನಿಮ್ಮ ಪ್ರಯೋಗಶಾಲೆಯಲ್ಲಿ ಸಿಗುವಂಥ ವಸ್ತುಗಳು ಯಾವುದೂ ಇಲ್ಲ. ನಮ್ಮ ನಿಮ್ಮ ಮನೆಯಲ್ಲಿ, ಅಡುಗೆ ಕೋಣೆಯಲ್ಲಿ, ಊಟದ ಕೋಣೆಯಲ್ಲಿ ಇರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಪ್ರಯೋಗಗಳನ್ನು ಮಾಡ್ತೀವಿ. ಹಾಂ, ಇದೊಂದು ಖಾಲಿ ಲೋಟ. ಈ ಲೋಟ ನಿಜವಾಗ್ಲೂ ಖಾಲಿ ಇದೆಯಾ? ವಿಜ್ಞಾನ ಹೇಳುತ್ತೆ ಈ ಲೋಟದೊಳಗೆ, ಬರೀ ಈ ಲೋಟ ಯಾಕೆ, ಈ ಮನೆ ಒಳಗೆ, ನಿಮ್ಮ ಮನೆ ಒಳಗೆ, ಹೊರಗೆ ಎಲ್ಲ ಕಡೆ ವಾಯು ಇರುತ್ತೆ ಅಂತ. ಅದನ್ನೇ ಇಂಗ್ಲೀಷಲ್ಲಿ ಏರ್ ಅಂತೀವಲ್ಲ, ಅದು ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಅದು ಸುತ್ತಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಆವಾಗ ಅದು ಗಾಳಿ ಆಗುತ್ತೆ. ಗಾಳಿ ಜೋರಾಗಿ ಬೀಸಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಚಂಡಮಾರುತ ಬೀಸುತ್ತೆ, ಗಿಡ ಮರಗಳೆಲ್ಲ ಬಿದ್ದೋಗ್ತವೆ, ಲೈಟ್ ಕಂಬಗಳು ಉದುರೋಗ್ತವೆ, ಇನ್ನು ಏನೇನು ಅನಾಹತಗಳಾಗ್ತವೆ. ಅದೇ ಮೆತ್ತಗೆ ಬೀಸಿದ್ರೆ ಕಿಟಕಿಗೆ ಹಾಕಿರೋ ಪರದೆ ಅಲ್ಲಾಡುತ್ತೆ. ಏನೇನೋ ಮಾತಾಡ್ತಾ ಈ ಖಾಲಿ ಲೋಟದ ಬಗ್ಗೆನೇ ಮರೆತುಬಿಟ್ವಿ. ಇದಕ್ಕೆ ಈ ವಾಯು ಮೇಲೆ ಒಂದು ಚಿಕ್ಕ ಪ್ರಯೋಗ ಮಾಡೋಣ. ಇದಕ್ಕೊಂದು ಚಿಕ್ಕ ತುಂಡು ಪೇಪರ್ ಬೇಕು. ಇದೊಕ್ಕೆ ಪೇಪರ್ ಪೀಸ್ ಸಿಕ್ತು. ಈಗೊಂದು ಮ್ಯಾಜಿಕ್ ಮಾಡೋಣ. ಹಾ, ಅದ್ಭುತ ನಡೆಯುತ್ತೆ. ಕಣ್ಣು ಮುಚ್ಚದೆ ನೋಡ್ತಾ ಇರಿ, ನೋಡಿದ್ದನ್ನ ನಂಬಬೇಕು. ಕಣ್ಣು ಮುಚ್ಚಬೇಡಿ, ರೆಡಿನಾ? ಏನೋ ಅದ್ಭುತ ನಡೆಯುತ್ತೆ ಅಂದ್ಕೊಂಡೆ, ಏನೋ ಮಿಸ್ಟೇಕ್ ಆಯ್ತಲ್ಲ. ನಾನು ಓದಿದ ವಿಜ್ಞಾನ ಪುಸ್ತಕದಲ್ಲಿ ಗಾಳಿ ಮೇಲಿಂದ, ಕೆಳಗಿಂದ, ಬದಿಯಿಂದ, ಎಲ್ಲ ಕಡೆಯಿಂದ ಒತ್ತಡ ಹಾಕುತ್ತೆ ಅಂತ ಪುಸ್ತಕದಲ್ಲಿ ಇತ್ತು. ಹಾಗಿದ್ರೆ ಹೀಗೆ ಮಾಡಿದಾಗ್ಲೂ ಕೆಳಗಡೆಯಿಂದ ಒತ್ತಡ ಹಾಕಬೇಕಾಗಿತ್ತಲ್ಲ, ಏನೋ ತಪ್ಪಾಗಿದೆ. ಇನ್ನೊಂದ್ಸಲ ಮಾಡೋಣ. ಆದರೆ ಈ ಸಲ ಬರೀ ಗಾಳಿಯಿಂದ ಕೆಲಸ ಆಗಲ್ಲ ಅನ್ಸುತ್ತೆ. ಸ್ವಲ್ಪ ನೀರು ತಗೊಳ್ಳೋಣ. ಒಂದು ಸ್ವಲ್ಪ ನೀರು, ಸ್ವಲ್ಪ ಗಾಳಿ, ಒಂದು ಚಿಕ್ಕ ತುಂಡು ಪೇಪರು. ನಾವು ಹೀಗೆ ಮಾಡ್ತಾ ಹೋದರೆ ಆಡಾಡ್ತಾ ವಿಜ್ಞಾನ ಲೋಟ ತಿರುಗಿಸಿದ ತಕ್ಷಣ ನೀರು ಕೆಳಗೆ ಬೀಳುತ್ತೆ, ಓಡಾಡ್ತಾ ಅಮ್ಮನ ಕೈಯಿಂದ ಏಟು. ಇದಕ್ಕೊಂದು ಕೆಲಸ ಮಾಡೋಣ. ಅಮ್ಮನ ಕೈಯಿಂದ ಏಟು ತಿನ್ನೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬಕೆಟ್ಟು. ಇವಾಗ ನೋಡಿ ಮ್ಯಾಜಿಕ್ ನಡಿಲೇಬೇಕು. ಫೋಕಸ್ ಫೋಕಸ್ ಸಂಸಲಾಪಿನ್ ಗಿಲೆ 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 ಅಪ್ರಕದಬ್ರ. ಕಣ್ಣು ಮುಚ್ಚಬೇಡಿ, ಮ್ಯಾಜಿಕ್ ನೋಡಿ. ನೋಡಿದ್ರ, ಇದರಲ್ಲಿ ಮ್ಯಾಜಿಕ್ ಏನೂ ಇಲ್ಲ. ನಾವು ಮೊದಲನೇ ಸಲ ಈ ಪ್ರಯೋಗ ಮಾಡಿದಾಗ ಗಾಳಿ ಎಲ್ಲ ಕಡೆಯಿಂದನೂ ಸಮವಾಗಿ ಒತ್ತಡ ಹಾಕ್ತಾ ಇತ್ತು. ಅಂದರೆ ಈ ಪೇಪರ್ ಮೇಲಿಂದ, ಕೆಳಗಿಂದ, ಬದಿಯಿಂದ ಎಲ್ಲ ಗಾಳಿಯ ಒತ್ತಡ ಸಮನಾಗಿತ್ತು. ಆವಾಗ ಏನಾಗಿತ್ತು ಅಂದರೆ ಪೇಪರ್ಗೆ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿಯಾಗಿ ಅದು ಕೆಳಗೆ ಬಿದ್ದೋಗಿತ್ತು. ಆದರೆ ಈವಾಗ ಇಲ್ಲಿದೆ ನೋಡಿ, ಇಷ್ಟು ಜಾಗದಲ್ಲಿರುವ ಗಾಳಿ ಈ ಕಾಗದದ ಮೇಲೆ ಒಂದು ರೀತಿ ಒತ್ತಡ ಹಾಕುತ್ತೆ. ಆದರೆ ಹೊರಗಡೆ ಇರೋ ಗಾಳಿ ಇದೆ ಅಲ್ಲ,
ಅದು ಈ ಪೇಪರ್ ಮೇಲೆ ಹಾಕ್ತಾ ಇರುವ ಒತ್ತಡ ಜಾಸ್ತಿ. ಈ ಪರಿಸ್ಥಿತಿ ಆದಾಗ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ಈ ಪೇಪರ್ ತುಂಡು ಅಲ್ಲೇ ನಿಂತ್ಕೊಳ್ಳುತ್ತೆ. ಇದರಲ್ಲಿ ಮ್ಯಾಜಿಕ್ ಏನೂ ಇಲ್ಲ, ಬರೀ ವಿಜ್ಞಾನ ಅಷ್ಟೇ. ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಒಂದು ಖಾಲಿ ಲೋಟ, ಒಂದು ದಪ್ಪದ ಕಾಗದ, ಸ್ವಲ್ಪ ನೀರು. ಖಾಲಿ ಲೋಟದ ಮೇಲೆ ಕಾಗದ ಇಟ್ಟು ಅದನ್ನು ಕೈಯಲ್ಲಿ ಹಿಡಿದು ಉಲ್ಟಾ ತಿರುಗಿಸಿ ಕಾಗದದ ಮೇಲಿಂದ ಕೈ ತೆಗಿರಿ, ಕಾಗದ ಕೆಳಗೆ ಬೀಳುತ್ತೆ. ಯಾಕೆಂದರೆ ಗಾಳಿ ಕೆಳಮುಖ ಒತ್ತಡ ಮತ್ತು ಮೇಲ್ಮುಖ ಒತ್ತಡಗಳು ಎರಡೂ ಸಮಾನವಾಗಿರುತ್ತೆ. ಆಗ ಭೂಮಿಯ ಗುರುತ್ವಾಕರ್ಷಣೆ ಮೇಲುಗೈ ಸಾಧಿಸಿ ಯಾವುದೇ ಆಧಾರ ಇಲ್ಲದೆ ಇರೋ ಕಾಗದ ಕೆಳಗೆ ಬೀಳುತ್ತೆ. ಅದೇ ಖಾಲಿ ಲೋಟಕ್ಕೆ ಅರ್ಧ ಭಾಗದಷ್ಟು ನೀರು ತುಂಬಿಸಿ ಅದರ ಮೇಲೆ ಕಾಗದ ಇಟ್ಟು ಕೈಯನ್ನು ಕಾಗದದ ಮೇಲಿಟ್ಟು ನಿಧಾನವಾಗಿ ಲೋಟನ ಉಲ್ಟಾ ಮಾಡಿ ಕಾಗದದ ಮೇಲಿರೋ ನಿಮ್ಮ ಕೈಯನ್ನು ತೆಗಿರಿ, ಕಾಗದ ಅಲ್ಲೇ ನಿಲ್ಲುತ್ತೆ. ಇದಕ್ಕೆ ಕಾರಣ ಲೋಟದ ಒಳಗಿಂದ ಕಾಗದನ ಕೆಳಮುಖವಾಗಿ ತಳ್ಳುವ ಗಾಳಿಯ ಒತ್ತಡ ಕಾಗದವನ್ನು ಮೇಲಕ್ಕೆ ತಳ್ಳುತ್ತಾ ಇರುವ ವಾತಾವರಣದಲ್ಲಿರುವ ಗಾಳಿಯ ಮೇಲ್ಮುಖ ಒತ್ತಡಕ್ಕಿಂತ ಕಡಿಮೆ ಇದೆ. ಪರಿಣಾಮವಾಗಿ ಕಾಗದ ಲೋಟದ ಬಾಯಿಗೆ ಅಂಟುಕೊಂಡಿರುತ್ತೆ. ಗಾಳಿ ಮೇಲಿಂದ ಕೆಳಗೆ ಒತ್ತಡ ಹಾಕುತ್ತೆ ಅಂತ ತಿಳ್ಕೊಂಡ್ವಿ. ಆದರೆ ನನಗೊಂದು ಸಂಶಯ, ನಿಮಗೂ ಈ ಸಂಶಯ ಬಂದಿರ್ಬೋದು, ಗಾಳಿ ಇರೋ ಜಾಗನೂ ಖಾಲಿ ಇತ್ತಲ್ಲ ಅಂತ. ಇನ್ನೊಂದು ಆಟ ಆಡೋಣ. ಅದಕ್ಕೆ ಒಂದು ಬಾಟಲ್ ಬೇಕು. ಈ ಥರದ್ದು ಅಥವಾ ಇನ್ನೊಂದು ಸ್ವಲ್ಪ ಗಟ್ಟಿ ಇರೋ ಬಾಟ್ಲನ್ನು ತಗೋಬೇಕು. ನನ್ನ ಹತ್ರ ಒಂದು ಬಲೂನ್ ಇದೆ, ಬಲೂನು ಆರ್ಡಿನರಿ ಬಲೂನ್, ಗೊತ್ತಲ್ಲ ನಿಮಗೆ. ಈ ಬಲೂನ್ ನನಗೆ ಗಾಳಿ ಹಾಕಿದ್ರೆ ಉಬ್ಬುತ್ತೆ, ಓಕೆನಾ? ಆದರೆ ಇದನ್ನ ಬಾಟ್ಲ್ ಒಳಗಡೆ ಹಾಕೋಣ. ಬಾಟ್ಲ್ ಒಳಗಡೆ ಹಾಕ್ಬಿಟ್ಟು ಈ ಬಲೂನ್ ಮೂತಿ ಇದೆ ಅಲ್ಲ, ಅದು ಬಾಟ್ಲ್ ಮೂತಿಗೆ ಸುತ್ತು ಬರೋ ಹಂಗೆ ಮಾಡ್ಕೊಳ್ಳೋಣ. ಹೀಗೆ ಈಗ ಬಲೂನು ಬಾಟ್ಲ್ ಮೂತಿಗೆ ಕರೆಕ್ಟಾಗಿ ಕೂತ್ಕೊಂಡಿದೆ. ಅದು ಟೈಟಾಗಿ ಕೂತ್ಕೊಳ್ಳೋ ಹಾಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕೋಣ. ಸರಿನಾ? ಇವಾಗ ಹೊರಗಡೆ ಇರೋ ಗಾಳಿ ಹೊರಗಡೆನೇ ಇರುತ್ತೆ, ಒಳಗಡೆ ಇರೋ ಗಾಳಿ ಒಳಗೆ ಇರುತ್ತೆ. ಈಗ ಇದೇನ್ರಿ ಇದು, ಬಲೂನ್ ಉಪ್ತಾನೆ ಇಲ್ಲ, ಜೋರಾಗಿ ಹಾಕೋಣ. ಮರಳಿ ಯತ್ನವ ಮಾಡುವಂತ ಹಿರಿಯರು ಹೇಳಿದ್ದಾರೆ, ಮರಳಿ ಯತ್ನ ಮಾಡೋಣ, ಬನ್ನಿ. ಉಬ್ಬೋದ ಇರ್ಲಲ್ರಿ, ಏನಿರ್ಬೋದು? ಈ ಬಾಟ್ಲಲ್ಲಿ ಒಳಗಡೆ ಗಾಳಿ ತುಂಬಿಕೊಂಡಿದೆ, ಅಂದ್ರೆ ಬಲೂನ್ ಉಬ್ಬೋದಕ್ಕೆ ಬೇಕಾದ ಜಾಗನ ಬಾಟ್ಲ್ ಹಿಡ್ಕೊಂಡ್ಬಿಟ್ಟಿದೆ. ಹಾ, ಹಾಗಿದ್ರೆ ಈ ಕಣ್ಣು ಕಾಣಿಸ್ದೆ ಇರೋ ಗಾಳಿನ ಒಂಚೂರು ಅದರಿಂದ ತೆಗಿಯೋಣ. ಹೇಗೆ ತೆಗೆಯೋದು? ಚಿಕ್ಕ ಸೂಜಿ ತಗೊಳ್ಳಿ. ಹಾ, ಒಂದು ಸೂಜಿ ತಗೊಂಡು ಬಾಟ್ಲಿಗೆ ಒಂದು ಚಿಕ್ಕ ತೂತ್ ಮಾಡಿ. ನೆನ್ಪಿಟ್ಕೊಳ್ಳಿ, ಬಾಟ್ಲಿಗೆ ಮಾತ್ರ ತೂತ್ ಮಾಡಬೇಕು, ಬಲೂನ್ ತೂತ್ ಮಾಡಿದ್ರೆ ಆಮೇಲೆ ಅದು ಉಬ್ಬೋದೇ ಇಲ್ಲ. ಹಾ, ತೂತ್ ಮಾಡೋಣ. ಹಾ, ಚಿಕ್ಕ ತೂತು ನಿಧಾನವಾಗಿ ಮಾಡಿದ್ರೆ ಬಾಟ್ಲಲ್ಲಿ ತೂತಾಯಿತು. ಈಗ ಆ ತೂತಿಂದ ಈ ಒಳಗಿರೋ ಗಾಳಿನೆಲ್ಲ ಹೊರಗೆ ತೆಗೆಯೋಣ. ನೋಡಿದ್ರ ಇವಾಗ ಏನಾಗ್ತಾ ಇದೆ ಅಂದರೆ, ನಾವು ಈ ಗಾಳಿ ಹೊರಗೆ ಹೋಗೋದಕ್ಕೆ ಜಾಗ ಮಾಡಿಕೊಟ್ವಲ್ಲ ತೂತ್ ಮಾಡಿ,
ಆದ ಕಾರಣ ಬಲೂನು ಉಬ್ಬೋದಕ್ಕೆ ಜಾಗ ಆಯಿತು. ಅದನ್ನು ಇನ್ನೊಂದು ರೀತಿ ಮಾಡೋಣ. ನೋಡಿದ್ರ ಬಲೂನಿಗೆ ಉಬ್ಬೋದಕ್ಕೆ ಜಾಗ ಆಯಿತು. ಇನ್ನೊಂದು ಆಟ ಆಡೋಣ. ಇದಕ್ಕೆ ಒಂದು ಚಿಕ್ಕ ಸೆಲೋಫೇನ್ ಟೇಪ್ ಬೇಕು. ಆಮೇಲೆ ಇದೊಂದು ಸ್ವಲ್ಪ ಕಷ್ಟ, ಅಭ್ಯಾಸ ಮಾಡಿಬಿಟ್ಟು ಒಂದೆರಡು ಸಲ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಇದೊಂದು ಸ್ವಲ್ಪ ಕಷ್ಟದ ಆಟ, ಆದರೆ ಒಂದೆರಡು ಸಲ ಆಡಿದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಈ ಬಲೂನಲ್ಲಿ ಗಾಳಿ ಊದ್ಬಿಟ್ಟು ಒಂದು ಚಿಕ್ಕ ಸೆಲೋಫೇನ್ ಟೇಪ್ ತುಂಡಿಂದ ಈ ತೂತನ್ನ ಮುಚ್ಚಬೇಕು. ನೋಡಿ, ಇವಾಗ ಈ ಬಾಟಲ್ನ ನೀರು ಒಳಗಡೆ ಮುಳುಗಿಸೋಣ. ಮುಳುಗಿಸ್ಬಿಟ್ಟು ಆ ಸೆಲೋಫೇನ್ ಟೇಪನ್ನ ತೆಗೆದ್ಬಿಡೋಣ. ಈಗೇನಾಗುತ್ತೆ ನೋಡಿ, ನೋಡಿದ್ರ ಇಲ್ಲಿ ಆಗಿದ್ದೇನು ಅಂದರೆ ನಾನು ಬಲೂನು ಊದಿದಾಗ ಒಂಚೂರು ಗಾಳಿ ಬಾಟ್ಲಲ್ಲಿ ಉಳ್ಕೊಂಡಿತ್ತು. ಸೆಲೋಫೇನ್ ಟೇಪ್ ತೆಗೆದಾಗ ಒಂದು ಸ್ವಲ್ಪ ನೀರು ಬಾಟ್ಲ್ ಒಳಗಡೆ ಹೋಯಿತು. ಆವಾಗ ಗಾಳಿ ಏನು ಮಾಡ್ತು, ನನ್ನ ಜಾಗ ನೀನು ತಗೋತೀಯ ಅಂದ್ಬಿಟ್ಟು ಒತ್ತಡ ಹಾಕಕ್ಕೆ ಶುರು ಮಾಡ್ತು. ಆ ಒತ್ತಡ ಬಿದ್ದ ತಕ್ಷಣ ಬಲೂನು ಹೊರಗಡೆ ನೆಗೀತು. ಈ ಆಟ ಆಡೋದಕ್ಕೆ ಬೇಕಾಗಿರೋ ವಸ್ತುಗಳು ಒಂದು ಲೀಟರ್ಗಿಂತ ಹೆಚ್ಚು ನೀರು ಹಿಡಿಯೋ ಸ್ವಲ್ಪ ಗಟ್ಟಿಯಾಗಿರೋ ಪ್ಲಾಸ್ಟಿಕ್ ಬಾಟ್ಲು, ಒಂದು ಬಲೂನು, ರಬ್ಬರ್ ಬ್ಯಾಂಡ್ಗಳು, ಒಂದು ಸೂಜಿ, ಸೆಲೋಫೇನ್ ಟೇಪು, ಒಂದು ಬಕೆಟ್ ನೀರು. ರಬ್ಬರ್ ಬ್ಯಾಂಡ್ಗಳನ್ನು ಉಪಯೋಗ ಮಾಡಿ ಬಾಟ್ಲ್ ಬಾಯಿಗೆ ಬೆಲೂನನ್ನು ಗಟ್ಟಿಯಾಗಿ ಕಟ್ಟಿ, ಬೆಲೂನನ್ನು ಬಾಟ್ಲಿಯೊಳಗೆ ತಳ್ಳಿ, ಊದಕ್ಕೆ ಪ್ರಯತ್ನ ಮಾಡಿ, ಅದು ಉಬ್ಬೋದಿಲ್ಲ. ಈಗ ಬಾಟ್ಲಿಗೆ ಸಣ್ಣ ತೂತು ಕೊರೆದು ಆ ತೂತಿಂದ ಗಾಳಿನ ನಿಮ್ಮ ಬಾಯಿಯಿಂದ ಒಳಗೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಗ ಬಲೂನ್ ಉಬ್ಬುತ್ತೆ. ಮತ್ತೆ ಗಾಳಿ ಒಳಗೆ ಹೋಗದೆ ಇರೋ ಹಾಗೆ ತೂತನ್ನ ಸೆಲೋಫೇನ್ ಟೇಪಿಂದ ಮುಚ್ಚಿ, ಬಾಟ್ಲನ್ನ ಬಕೆಟಲ್ಲಿರೋ ನೀರಿನಲ್ಲಿ ಕುತ್ತಿಗೆ ತನಕ ಮುಳುಗಿಸಿ ಬಾಟ್ಲ್ ತೂತನ್ನ ಮುಚ್ಚಿರೋ ಸೆಲೋಫೇನ್ ಟೇಪನ್ನು ತೆಗೀರಿ. ಈ ಪ್ರಯೋಗದ ಫಲಿತಾಂಶ ನಮ್ಮ ಸುತ್ತಲೂ ಇರುವ ಜಾಗ ನಿಜವಾಗ್ಲೂ ಖಾಲಿ ಇಲ್ಲ ಅಂತ ಹೇಳ್ತಾ ಇರೋ ಹಾಗೆ ನಮ್ಮ ಸುತ್ತಲೂ ಇರೋ ವಾಯುಗೆ ಒತ್ತಡ ಹೇರೋ ಶಕ್ತಿ ಇದೆ, ಹಾಗೆ ಅದು ಸ್ಥಳವನ್ನು ಆಕ್ರಮಿಸಿಕೊಳ್ಳುವ ದ್ರವ್ಯನೂ ಹೌದು ಅನ್ನೋದನ್ನು ತಿಳಿಸುತ್ತೆ.